ಕೆಲಸದ ಅವಧಿ ವಿಸ್ತರಣೆಗೆ ಕನಿಷ್ಠ ವೇತನ ಪರಾಮರ್ಶೆ, ಕೈಗಾರಿಕಾ ಕಾಯ್ದೆಗಳಲ್ಲಿನ ತಿದ್ದುಪಡೆಗಳಂತಹ ಕಾರ್ಮಿಕ ವಿರೋಧಿ ಕ್ರಮಗಳನ್ನು ವಿರೋಧಿಸಿ ಜನವರಿ 23, 24 ಮತ್ತು 25ರಂದು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿಯೂ ಸಂಸದರ ಕಚೇರಿ ಚಲೋ ಹೋರಾಟ ಹಮ್ಮಿಕೊಂಡಿರುವುದಾಗಿ ಸಿಐಟಿಯು ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ ತಿಳಿಸಿದರು. ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳ ಕೋಟ್ಯಾಂತರ ಜನರ ದೈನಂದಿನ ಬದುಕಿನ ಮೇಲೆ ದುಷ್ಪರಿಣಾಮ ಬೀರಿದೆ. ಹೀಗಾಗಿ 2024ರ ಜನವರಿ 23, 24 ಮತ್ತು 25ರಂದು ರಾಜ್ಯದ ಎಲ್ಲಾ ಸಂಸದರ ಮನೆಗಳ ಮುಂದೆ ವಿವಿಧ ವಿಭಾಗದ ಕಾರ್ಮಿಕರ ಸಮೂಹ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಕೇಂದ್ರ ಸರ್ಕಾರದ ಕಾರ್ಮಿಕರ ಹಾಗೂ ರೈತರ ಮತ್ತು ಜನಸಾಮಾನ್ಯರ ವಿರೋಧಿ ನೀತಿಗಳನ್ನು ಕೈಬಿಡಬೇಕೆಂದು ಸಂಸದರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಸಿಐಟಿಯು ರಾಜ್ಯ ಸಮಿತಿ ನಿರ್ಧರಿಸಿದೆ ಎಂದು ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ, ಕನಿಷ್ಠ ವೇತನ ನಿಗದಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಗುವುದು, ಸರ್ಕಾರಗಳು ಜನಪರವಾಗಿ ಚಿಂತಿಸಬೇಕಾದ ಅವಶ್ಯಕತೆ ಇದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಮಾಡಬೇಕು ಅಂತ ಹೇಳಿದ್ರೆ, ಸೊ ಆ ಕಾಯಂ ಮಾಡುವ ಬದಲಿಗೆ ಆ ಸ್ಕೀಮ್ಗಳಿಗೆ ಇರ್ತಕ್ಕಂಥ ಅನುದಾನಗಳನ್ನು ಕಡಿತ ಮಾಡೋದ್ರ ಮುಖಾಂತರವಾಗಿ ಆ ಸ್ಕೀಮ್ಗಳನ್ನೇ ಇವತ್ತೊಂದು ರೀತಿ ತುಂಬಾ ಬಲಹೀನವಾಗುವ ರೀತಿಯ ಒಂದು ನೀತಿಗಳು ಇವತ್ತು ಸರ್ಕಾರದಿಂದ ಬರ್ತಾ ಇದ್ದಾವೆ ಭಾಳ ಪ್ರಮುಖವಾಗಿ. ಮತ್ತು ಹಾಗೆಯೇ 2018ರಿಂದಲೂ ಕೂಡ ಈ ಸ್ಕೀಮ್ಗಳಲ್ಲಿ ಕೆಲಸ ಮಾಡುವಂಥ ಯಾವ ನೌಕರಿಗೂ ಕೂಡ ಒಂದೇ ಒಂದು ರೂಪಾಯಿ ಕೂಡ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಹೆಚ್ಚಳ ಮಾಡಲಿಲ್ಲ. ಸೊ ಈ ಥರದ ಒಂದು ಪರಿಸ್ಥಿತಿ ಇದೆ. ಇನ್ನೊಂದು, ಎರಡನೇದು ಅನಾರ್ಗನೈಸ್ ಸೆಕ್ಟರಿನ ಕಾರ್ಮಿಕರ ಸಂಬಂಧಪಟ್ಟಾಗೆ ನಿಮಗೆಲ್ಲ ಗೊತ್ತಿದೆ, ಲಕ್ಷಗಟ್ಟಲೆ ಬಹುತೇಕ ಈ ದೇಶದಲ್ಲಿ ಇರ್ತಕ್ಕಂಥ ಕಾರ್ಮಿಕರಲ್ಲಿ 80%ಗಿಂತ ಹೆಚ್ಚಿರುವಂಥವ್ರು ಯಾರು ಅಂದರೆ ಅನಾರ್ಗನೈಸ್ ಸೆಕ್ಟರ್ ವರ್ಕರ್ಸು. ಸೊ ಅವರಿಗೆ ಒಂದು ಸಾಮಾಜಿಕ ಭದ್ರತೆಯ ಭಾಗವಾಗಿ ಒಂದು ಪೆನ್ಷನನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಆದರೆ ಇವತ್ತು ಅದು ಕೂಡ ಸೆಟ್ಲ್ ಆಗಲಿಲ್ಲ. ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ವಿಧಾನಗಳನ್ನು ಕೂಡ ಅವರು ಅನಿಸ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿ ಮಹೇಶ್ ಪತಾರ್, ಕೆ ಮಹಾಂತೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.